ಯಾವತ್ತು ಇಲ್ಲಿ ಕೂರಿರ್ತಕ್ಕಂತ ಇವತ್ತೆ ಮಗ ನಮ್ಮ ಅತ್ತಂದ ಎಲ್ಲ ನನ್ನ ಆತ್ಮೀಯ ಕಲಾವಂದಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ಇನ್ನು ನಮ್ ಕಡೆ ಏನ್ ಉದಾಹರಣೆ ಕಾಲ ಮಾಡಿ ನಿದ್ದೆ ಹೊಲಿಕತ್ತಾರಲ್ಲ ಅವರಿಗೆ ಕಾಲ ಅವರಿಗೆ ಹತ್ತು ಸಾರಿ ನಮಸ್ಕಾರಗಳನ್ನ ಸಲ್ಲಿಸಿ ಹತ್ತು ಸಲ ಹೆಚ್ಚಿ ಹೋಗಿ ನಮಸ್ಕಾರ ಯಾಕೋ ನಿಂದ್ರ ಹೆಚ್ಚಿಗೆ ನಾವು ಕಡೆ ಉದಾಹರಣೆ ಕಾಲ ಮಾಡಿ ಮರ್ಬೋದು ಅಂತ ಹೇಳಿ ಒಟ್ಟ ದಂಗಲ್ ಮಾಡಿಲ್ಲ ಅಂತ ಹೇಳಿ ಎಲ್ಲಿ ಬೀರೋಣ ಹೌದು ಇವತ್ತಿನ ದಿವಸ ಒಂದು ಪೊಂಕನಗಾಂವ್ ಗ್ರಾಮದೊಳಗ ಡೊಳ್ಳಿನ ಪದ ಹೆಂಗ ನಡೆದಾವ ಅಂತ ಕೇಳಿದ್ರ ಹೆಂಗ ನಡೆದಾವ್ರಿ ಸರ್ ಡೊಳ್ಳಿನ ಪದಗಳು ಬಹಳ ಚಂದ ನಡೆದಾವ ಬೀರೋಣ ಹೌದಪ್ಪ ಹೌದು ಅಸುಮಲ್ಲ ಡೊಳ್ಳಿನ ಪದ ನಾವೇನು ಮಾತಾಡಿದೆವು ಸರದೋಡಿ ಕಲಾವಂತರು ಏನು ಮಾತಾಡಿದ್ರು ಹೌದು ಹೌದು ವಿಷಯ ಬಂದು ಏನು ಪ್ರತಿಪಾದನೆ ಮಾಡಿದ್ರು ಅಂತ ನಿಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂತ ಮಾತೈತಿ ಹೌದಪ್ಪ ಹೌದೈತಿ ಅದಕ್ಕೆ ಮಹಾತ್ಮರು ಒಂದು ಮಾತು ಹೇಳ್ಯಾರ ಬೀರೋಣ ಏನ್ ಹೇಳಿ ಸರ ಮಹಾತ್ಮ ಮಾತ ಆಧ್ಯಾತ್ಮ ವೇದಾಂತ ಭಗವಂತನ ಚಿಂತನೆಯಲ್ಲಿ ಹೌದು ಹೌದು ಆಧ್ಯಾತ್ಮ ವೇದಾಂತ ಭಗವಂತನ ಚಿಂತನೆಯಲ್ಲಿ ನಾ ಹೆಚ್ಚ ನೀ ಹೆಚ್ಚ ಅನ್ನುವ ಕರುವರ್ಗರಿಗೆ ಮೂಡದ ದಿಕ್ಕಿಗೆ ನಿಂದಿರಿಸಿ ಮೂರೇ ನಿನ್ನ ಹಲ್ಲ ಬಿಟ್ಟು ಹಳೆಯ ಕೆಲವರು ಅಂಬಿಗದ ಚೌಡಯ್ಯ ಇದೇ ಮಾತು ಯಾಕೆ ಹೇಳ್ಬೇಕಾಗ್ಯದ ಅಂತ ಕೇಳಿದ್ರೆ ಬೀರೋಣ ಬಂದೈತಿ ಅಂತ ತಿಳ್ಕೋಬೇಕು ಬೀರು ನಾವು ಹೌದಪ್ಪ ಹೌದು ಯಾಕಂತ ಕೇಳ ಹಂತ ಹತ್ತುತ್ತೇನೆ ರಾವಣ ರಾವಣ ಹತ್ತುತ್ತೇನೆ ಇದು ನನ್ನಷ್ಟು ಭಕ್ತಿ ಒಂದ ಯಾರಿಂದ ನನ್ನಷ್ಟು ಭಕ್ತಿಯಲ್ಲಿ ಯಾರು ಶ್ರೇಷ್ಠ ಇಲ್ಲ ಅಂತೇಳಿ ಅವ ತಿಳ್ಕೊಂಡು ಏನ್ ಮಾಡಿಲ್ಲ ಅಂತ ಕೇಳಿದ್ರೆ ಶಿವನಿಂದ ಆತ್ಮಲಿಂಗವನ್ನೇ ಪಡ್ಕೊಂಡು ಬಂದು ದೇವಾನು ದೇವ ಅಂತೇಳಿ ಕಾಲಾಗಿ ಪ್ಯಾಟನಿಗೆ ಮಾಡಿ ಕುಳಿದ ಹತ್ತುತ್ತೇನೆ ರಾವಣ ಹೌದಪ್ಪ ಹೌದು ಏನಾದ ಮುಂದ ಮುಂದೇನಾಯ್ತು ನಾನು ಅಂತ ಅಹಂಕಾರ ಮತ್ತು ರಾಮನ ಕೈಯಾಗಿ ಸಿಕ್ಕಿ ಏನಾಗ ಹೋದ ಏನಾಯ್ತು ಸರ ಮನನಾಯ್ತು ಸತ್ತು ಹೋದ ಹೌದಪ್ಪ ಹೌದು ಎಂತ ಹೈದರಾಬಾದ್ ನಿಜವನಾದ್ರೂ ಕೂಡ ಹಜಾಮನ್ ಕೈ ಇರುದೆ ಎಂತ ಶಾಣೆ ಅದನಂದ್ರೆ ಅವನು ತೆರಿ ಮಾವ ಬೊಕ್ಕ ಇಡಾಗಿರ್ತಾನ ಮಾಸ್ತರ್ ಇದು ಮೊದಲು ತೆರಿ ಆಗಿರ್ಲಿ ಹೌದಪ್ಪ ಹೌದು ಮಾಸ್ತರ್ ಹೆಂಗ ಬೀರುವಾಗ ಏನ್ ಹೇಳಿದ್ರಿ ಮನದೇ ಕೆಣಕಾಗಿಲ್ಲ ಕೆಣಕಂತ ಕೇಳ್ರ ನಾ ಮನದೇ ಯಾರಂತ ತಿಳ್ಕೊಂಡ್ರಿ ಸ್ವಣದವ್ರು ಶಿಶು ಮಗದಿನಿ ನನ್ನಟ್ಟು ನೀವು ಬಾಳ ನೀವು ಬಾಳ ಇದು ಮಾಡ್ಕೊಂಡು ಹೋಗಬೇಡ್ರಿ ಸರ ವಿಚಾರ ಮಾಡಿ ಮಾಡ್ತಾರ ನಾ ಹೇಳೇ ಮಗಳ ಅತಿ ಮಾಡ್ತೀನಿ ನನ್ನಟ್ಟ ಬಲ್ಲವ್ರೆ ಯಾರ್ಲತ್ತ ನೀ ತಿಳ್ಕೊಂಡಿದ್ರೆ ನಿನ್ನ ತೆಲೆ ಮ್ಯಾಗ ಪಕ್ಕ ಇಡಾಗಿರ್ತಾನ ಮೊದಲಿದ ತೆಲೆ ಆಗಿರ್ಲಿ ನನ್ನಂತ ಶಾಣೆ ಇಲ್ಲ ಅಂತ ಯಾವ ತಿಳ್ಕೊಂಡಿರ್ತಾನೋ ಅವನಂತ ದೊಡ್ಡ ಜಗತ್ತಿನಾಗ ಯಾರಿಲ್ಲ ಅಂತ ತಿಳ್ಕೊಬೇಕು ಬೀರೋಣ ಹೌದಪ್ಪ ಹೌದು ಹುಡುಗರು ಹನುಮಂತರಾಗೌಡರು ಹಿಂಗ್ಯಾರ ಮಾಡಿದ್ರೆ ಇಲ್ಲಿ ನಾನೇ ಹತ್ತ ನಾನೇ ಹತ್ತ ನಾನೇ ಮಗಳಿ ಮಾಡ್ತಾ ಹಿಂಗ್ಯಾರ ಅಂತಿದ್ದವರು ಯಾಕಂತ ಕೇಳಿದ್ರ ಹಾಲು ಪಳದೊಳ ಕಮಿಟ್ಟವ್ರ ವಿಷಯ ಇಟ್ಟದ್ರು ಬೀರು ಏನ್ರಿ ಸರ ವಿಷಯ ವಿಷಯ ಏನಿಟ್ಟಿದಕ್ಕೆ ಹತ್ತಿ ಹತ್ತ ತಾಯಿ ಶ್ರೇಷ್ಠ ಒಣ ಹುಟ್ಟಿದ ಮಗ ಶ್ರೇಷ್ಠ ಒಣ ಹುಟ್ಟಿದ ತಾಯಿ ಇದ್ರಾಗ ನಾವು ತಾಯಿ ಹಿಡಿದೇವು ನಾವು ತಾಯಿ ಪಾಲ್ ಹಿಡ್ಕೊಂಡು ಬೆಳೆಸ್ಬೇಕು ಅಂದ್ರೆ ಒಂದೇ ಒಂದ್ ಮಾತು ಹೇಳ್ಬಿಟ್ಟಿದ್ ನಾ ಏನ್ ಹೇಳಿದ್ನಿ ಜಗನ್ನೇ ತಾಯಿ ಮೊದಲ ಗುರು ಅದಕ್ಕೇನು ಮನೆಯ ಮೊದಲ ಪಾಠ ಶಾಲೆ ಜಗನ್ನೇ ತಾಯಿ ಮೊದಲ ಗುರು ಅಂತ ಜಗತ್ತಿಗೆ ಸತ್ಯ ಸಾಕಂತೆ ಹೇಳಿ ನಾ ಬಿಟ್ಟಿದ್ ನೆಟ್ಟೆ ಅದಕ್ಕೇನಂತಾರ ಸರ್ ಸರ್ ಅವ್ರು ಅಂದ್ರೆ ನೀವೆಲ್ಲರೂ ಕೇಳಿ ಶಾಣೆ ಗುರುಗಳು ಶಾಣೆ ಗುರುಗಳು ಶಾಣೆ ಗುರುಗಳು ಇವರು ಏಯ್ ತಿಂಗಲ್ ಮಾತಾಡೋದು ಬೇಡ ಹೆಚ್ಚಿನ ದೊಡ್ಡ ಶಾಣ್ಯರ್ ಅವರು ಹೌದು ಅವರಕ್ಕೆ ನಾವು ಶಾಣ್ಯರಲ್ಲ ಶಾಣ್ಯರಲ್ಲ ಫೋನು ಹೇಳಿದವರು ಮೊದಲ ಬಿತ್ತಲಕ್ಕ ಚಾರ ಏನ್ ಮಾಡ್ಯಾರ ಪಾಲ ಹಾಕಿ ಕೊಟ್ಟಾರ ಅವರು ಬಿತ್ತಲಾದ ಹೊಲಕ್ ಹೋಗಿ ಉಡಿಚೀಲ ಕಟ್ಕೊಂಡ್ ನಿಂತ್ರ ಹೊಲ ಬಿತ್ತಲಕ್ ಬರ್ತಾ ಇದ್ದೇನು ಹೌದಾ ನನಗೊಂದು ಮಾತು ಕೇಳ್ತೀನಿ ಕಮಿಟಿ ಅವ್ರ ಏನ್ಯಾರ ಬರೇ ಪಾಲ ಮಾಡಿಟ್ಟಾರ ಬಿತ್ತಿರ ಹೇಳ್ಯಾರ ಹೊಲಕ್ ಹೋಗಿ ಹೊಲ ಹಸಿ ಅದ ಹ್ಯಾಂಗ ಅದ ಹೊಲ ಏನಪ್ಪ ಅಂತಂದ್ರ ಅದನ್ನ ಹದನ ಮಾಡ್ಲಾರೆ ಹೋಗೋದ ಬಿತ್ತಲಿಕ್ಕೆ ಚಾಲು ಮಾಡುದು ಅನ್ನೋದಕ್ಕ ಒಮ್ಮೆ ಉಡ್ತಿರ್ಬೇಕಲ್ಲ ಬದ ಬದ ಬಿಡುದು ಹ್ಯಾಂಗ ಬಿಡ ಬರ್ತವ್ರಿ ಹಿರಿಯರ್ ನೀವೇ ವಿಚಾರ ಮಾಡಿ ಹಿರಿಯರ್ ಕೈ
ಮಾಡಿದ್ದೀರಿ. ಹೋಗೋಣ ಹೊಲದಾಗೆ ಹಸಿ ನೋಡ್ತಿರೋ ಅಥವಾ ನಿಲ್ವೋ ಏನ್ ಹೊಲ ಪಣ ಹೊಡಿಲಾರ್ದ ಬಿತ್ತಿರೋ ಏನ್ ಹಂಗೆ ಬಿತ್ತಿರಿ ನೀವು ನೋಡ್ಲಾರ್ರಿ. ಬರಾಬರ ಬಿತ್ತಿದೇವ್ ನಾಳೆ ಹಿರಿಯ ನಾಲ್ಕು ಮಂದಿ ಎಡಿ ಹೊಡೆಯೋ ಬರ್ತಾರೆ ಬ್ಯಾಕಟ್ ಹಿಡಿದು ಹಿಂಗೆ ಬಿತ್ತಿದ ಹುಳಿ ಮಗಳಂತೆ ಬೈತ ನಾಳೆ ಹಿರಿಯ ಹಾಕ್ರಿ ಜ್ವಾಳ ಬಿತ್ತಿರಿ ಕಡೆ ಒಮ್ಮೆ ಹ್ಯಾಂಗ್ ಹುಡುಗ ಬರಾಬದ ಮಂಡ್ಯ ತುತ್ತು ತುಡುದಿರ್ತಲ್ಲ ವಿಚಾರ ಮಾಡಿ ಮಾಡ್ತಾರ ಒಮ್ಮೆ ಬಿತ್ತಲೆ ಹೋಗಿ ಹೊಲಕ್ ಹೋಗಾನೆ ಬಿತ್ತಲಿಕ್ಕೆ ನಿಂದ್ರಿರ್ತದೆ ಚೆನ್ನಾಗ ಹಾಗೆ ಒಮ್ಮೆ ಫೋಟಿ ಬಿತ್ತದ ಮನೆಯವ್ರು ಹಿಂಗೆ ಚೇಂಜ್ ಬಿಡುತ್ತಾರೆ. ವಿಚಾರ ಮಾಡಿ ಮಾತ ಯಾಕತ್ತಿಕೆ ನೀವು ಶಾಣ್ಯರಂತೆ ನಿಮ್ಮ ಬಾಯಿ ನೀವೇ ಹೇಳಕತ್ತಿ ನಾವ್ ನಿಮ್ಮ ಶಾಣ್ಯರ ಅಲ್ಲವು ಅವ್ರು ಬಾಡುಗಳು ಶಿಸ್ತು ಮಾತ್ರ ಮೇಲಾಗಿ ವಿಚಾರ ಮಾಡಿ ಮಾತು ಹೋಗಿ ಮನುಷ್ಯ ಮಾತಾಡ್ರಿ ಮಾತು ಹೇಳತ್ತ ಕೇಳಿದ್ರ ಅದು ಮತ್ತೊಬ್ರಿಗೆ ಇಂಪ್ಯಾಕ್ಟ್ ಆಗಿರ್ಬಾರ್ದು ಮತ್ತೊಬ್ರಿಗೆ ಚುಚ್ಚು ಮಾತಾಡಿರ್ಬಾರ್ದು. ಹೌದ ಹೌದು ಒಂದ್ಸಾಟಿಗೆ ತರ ಕುಳಿದಿರ್ಬೇಕು ಯಾಕೆ ಮಾಡೋ ಮಾಡ್ತಾರೆ ಇವತ್ತು ಯಾಕೆ ಅವ ಅವನಿಗೆ ತಗೊಂಬಂದ ನನಗೆ ಗೊತ್ತಾಗಲ್ಲ ಹಿಂಗೆ ಅದು ಹಂಗೆ ನಿಲ್ಲಿ ಬಿರೋಣ. ವಿಷಯ ಬಹಳ ಚಂದ ಇಟ್ಟಾರ ಬಿರೋಣ. ಏನ್ರಿ ಸರ್ ವಿಷಯ ವಿಷಯ ತಾಯಿ ಹಡೆದಿರ್ತಕ್ಕಂತ ತಾಯಿ ಶ್ರೇಷ್ಠ ಹೊಟ್ಟೆಲಿ ಹುಟ್ಟಿರ್ತಕ್ಕಂತ ಮಗ ಶ್ರೇಷ್ಠ. ಹಾ ಇದ್ರಾಗ ಎರಡು ಮಾತು ಹೇಳದೈತಿ ನೀವೆಲ್ಲಾರು ಕೇಳಿದ್ರಿ. ಹಾ ಏನ್ ಹೇಳಿದ್ರ ಅಂತ ಕೇಳಿದ್ರ ಕಲ್ಯಾಣ ಪಟ್ಟಣದೊಳಗ ಅಕ್ಕ ನಾಗಮ್ಮನ ಬಂಧನ ಬಿಡಿಸಿರ್ತಕ್ಕಂತ ಮಗ ಅದನ. ಹೌದ ಹೌದ ಮಗ ಬಹಳ ಶ್ರೇಷ್ಠವನ. ಹಂಗ ನಿಮ್ಮ ತಾಯಿದೇವ್ರ ಯಾರು ಪವರ್ಗಳನ್ನ ಮಾಡ್ಯಾರ ಆತರವ್ರು ಅದಕ್ಕೆ ಹೇಳ್ಯಾರ ವೇದ ಸುಳ್ಳಾದ್ರೆ ಗಾದೆ ಸುಳ್ಳಾಗೋದಿಲ್ಲ ಅಂತ ಹೇಳ್ಯಾರ. ಇದೇ ಮಾತ ಹತ್ತ ದೇವರನ್ನ ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನ ಪೂಜಿಸುವ ಅಂತ ಹೇಳ್ಯಾರ. ಮಗನಿಗೆ ಪೂಜಿಸುತ್ತಿದ್ದಾರೇನೋ ಇಲ್ಲ ಉಪ್ಪಿಗಿಂತ ರುಚಿಯಿಂದ ತಾಯಿಗಿಂತ ಬಂದು ಇಲ್ಲ ಜಗತ್ತು ನನಗ. ಹೌದು ಹೌದು ಮತ್ತೆ ಯಾರು ನಿಮ್ಮ ಮಗನಿಗಿಂತ ಬಂದು ಇಲ್ಲ ಅಂತ ಹೇಳ್ಯಾರೇನೋ ಇಲ್ಲ ಯಾಕಂತ ಕೇಳ ಜಗತ್ತೇನಪ್ಪ ಅಂತಂದ್ರೆ ಕಣ್ಣಿಗೆ ಕಾಣುವ ದೇವರು ಯಾರಾದ್ರೂ ಇದ್ರ ಅದ ತಾಯಿ ಅಂತ ಹೇಳ್ಯಾರ. ಹೌದು ಹೌದು ತಾಯಿ ಪಾದದೊಳಗೆ ಏನಪ್ಪ ಅಂತಂದ್ರ ಇಡೀ ಬ್ರಹ್ಮಾಂಡನ ಏನಪ್ಪ ಅಂತಂದ್ರ ತಾಯಿ ಪಾದದ ತಳಗ ತಿಳ್ಯಾರ. ಸ್ವರ್ಗ ಏನಪ್ಪ ಅಂತಂದ್ರ ತಾಯಿ ಪಾದದ ತಳಗ ತಿಳ್ಯಾರ. ಹೌದು ಮತ್ತೆ ಯಾರೇ ಮಗನ ಪಾದದ ತಳಗ ಏನ ಹೇಳ್ಯಾರನು ಇಲ್ಲ ಯಾಕಂತ ಕೇಳ ಜಗತ್ತಿನೊಳಗ ತಾಯಿ ಅಂತ ಶ್ರೇಷ್ಠ ಯಾವಾಗ ಎಲ್ಲಿ ಬಿರುವಣ್ಣ. ಹೌದಪ್ಪ ಹೌದು ಯಾವ ನಿಮಗೆ ಮತ್ತೆ ತೋರಿಸಿರ್ತಕ್ಕಂತ ತಾಯಿ ನೀ ಬೆಕ್ಕಪಟ್ಟು ಕರಿ ಬೆಕ್ಕಪಟ್ಟು ಹೇಸ್ಕಿ ಮಾಡ್ಕೋ. ಹೌದೌದು ಆದ್ರ ನಿನ್ ಹೇಸ್ಕಿ ಏನಪ್ಪ ಅಂತಂದ್ರ ಅಂಗ ಹೆಚ್ಚು ತೊಳಿತಾಳ ಏನ್ ಮಾಡ್ತಾ ಆರಿವ ನನ್ನ ತಂದ ಅಂಗಾಲ ತೊಳೆದೇನ ಬಂಗಾರ ಮಾರಿ ತೆಂಗಿನ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ ತಾಯಿ. ಹೌದು ಹೌದು ಹೇಳ ಮಾತ ನೀ ಬೆಕ್ಕಾದಂತದ್ದು ಎಂಟು ಬೆಕ್ಕಾದಂತ ಹೊಲಸ್ ಮಾಡ್ಕೊಂಬ. ಆದ್ರ ತಾಯಿ ಋಣ ತೀರ್ಸಕ್ ಆಗಂಗಿಲ್ಲ ಬಿರೋಣ. ಹಾ ತಾಯಿಯಲ್ಲಿ ಅಂತ ಗುಣ ಐತಿ ಯಾಕಂತ ಕೇಳಿದ್ರ ತಾಯಿಯಲ್ಲಿ ಅಂತ ಗುಣ ಐತಿ ತಾಯಿಯಲ್ಲಿ ಅಂತ ಶಕ್ತಿ ಐತಿ. ಹಾ ಒಂದೇ ಮಾತು ಹೇಳದೈತಿ ಬಿರೋಣ ಜಗತ್ತಿನೊಳಗ ತಾಯಿ ಅನ್ನುವಂತ ಹೆಂಗ ಶ್ರೇಷ್ಠ ಹೆಂಗಿಪ್ಪ ತಾಯಿ ಶ್ರೇಷ್ಠ. ಇಬ್ರು ಸತಿಪತಿಗಳಿದ್ರು ಬಿರೋಣ ಎಲ್ಲಾರು ಸ್ವಲ್ಪ ಲಕ್ಷ್ಯ ಇಟ್ಟು ಕೇಳ್ರಿ. ಹಾ ಒಂದು ಊರಾಗ ಇಬ್ರು ಸತಿಪತಿಗಳಿದ್ರು ಇಬ್ರು ತಂಡ ಅಂತ ಇದ್ರು ಬಿರೋಣ ಬಡತನ ಪರಿಸ್ಥಿತಿ ಇತ್ತು. ಹೌದು ಅವ್ರು ಬಹಳ ಬರ್ತಾರ ಬಡತನ ಪರಿಸ್ಥಿತಿ ಇತ್ತು ಏನಂತದಕ್ಕೆ ದಿನ ಪ್ರತಿ ದುಡಿಲಾರ್ದೆ ಜೀವನ ಸಾಕ್ತಿತ್ತಲ್ಲ ಅವಾಗ ಏನಾಯ್ತದಕ್ಕೆ ಗುಡಿಸಲ ಮನಿ ಒಳಗೆ ಜೀವನ ಸಾಗಿಸ್ತಿದ್ರು. ಹೌದು ಅವ್ರು ಸತಿಪತಿ ಜೀವನ ಸಾಗಿಸ್ತಿದ್ರು ಒಂದ್ ದಿವಸ ಏನಾಯ್ತದ ಕೇಳಿ ಬಿರೋಣ ಕಾಣ್ತಿದ್ದವ್ ತೀರ್ ಹೋಗಿಬಿಡ್ತಾರ ಗುಡಿಸಲು ಬೆಂಕಿ ಬಿದ್ದು. ಹೌದಪ್ಪ ಹೌದು ಆ ಕುಡಿಸಲಿಕ್ಕೆ ಬೆಂಕಿ ಬಿದ್ದು ತೀರಿ ಹೋಗ್ಬಿಡ್ತಾನ ಆ ಮಗ ಸಣ್ಣ ಒಂಬತ್ತು ತಿಂಗಳು ಕೂಸಿತ್ತು ಬಿರುವಣ್ಣ. ಸಣ್ಣ ಬಾಲಕ ಸಣ್ಣ ಕೂಸಿತ್ತು ಒಂಬತ್ತು ತಿಂಗಳು ಕೂಸಿತ್ತು ನಿರ್ಮಾಣವ್ರಿಗೆ ಹೇಳ್ತಾ ಗಣಮಗಳಿಗೆ ಏನಂದ್ರಿ ಸರ ತಂಗಿ ನಿನ್ನ ವಯಸ್ಸು ಸಾರದೈತೆ ನೀ ಮತ್ತೊಂದು ಮದುವೆ ಮಾಡ್ಕೋ ನೀ ಮತ್ತೊಂದು ಮದುವೆ ಮಾಡ್ಕೊಂಡು ನಿನ್ನ ಜೀವ ಯಾಕೆ ಸಹಿಸ್ಕೋತಿ ಮತ್ತೊಂದು ಮದುವೆ ಮಾಡ್ಕೊಂಡು ನಿನ್ನ ಜೀವನ ಕಳಿ ಅಂತಂದ ಕಾಲಕ್ಕ. ಹೌದು ಏನಾಗ ಬರಪ್ಪ ಅವಾಗ ಹೇಳ್ತಾರ ಹೆಣ್ಮಗಳು ಬೀರು ಏನಂದ್ರಿ ಸರ್
ಮತ್ತೊಂದು ಮದುವೆ ಯಾಕೆ ಮಾಡ್ಕೊಳ್ಳಿ, ಅದೇ ಮಗನ ಮೇಲೆ ಜೀವನ ಕಲಿತೀನಿ ಅಂತ ಹೇಳಿ ತಾಯಿ ಆ ಮಗನ ಮ್ಯಾಗೇನಪ್ಪ ತಪ್ಪ ಹೊತ್ತು ಜೀವನ ಕಲಿತಾಳೆ. ಬಟ್ ಎದ್ದವನಿಗೆ ಬೆಟ್ಟ ಮಾಡಿ ಕಳಿಸ್ತಾ ಬೆಳೆಸ್ತಾರ ಪರಶುರ ಮಾಸ್ತಾರ ನತ್ತವನು. ಹೌದು ಹೌದು, ಬಟ್ ಎದ್ದವನಿಗೆ ಬೆಟ್ಟ ಮಾಡ್ತಾರ ಮಗ ಚೆನ್ನಾಗಿರ್ಲಿ ಮಗನ ಬಾಯಿ ಹಬ್ಬದ ಅಂತ ತಿಳ್ಕೊಂಡು ಮಗನಿಗೆ ಅಲ್ಲಿ ಹಾಲಕ್ಕೆ ಬೆಳ್ಳಿಲ್ಲೇ ಬಣ್ಣ ತಿನ್ನಿಸಿ ಜಾಕಿ ಜತನ ಮಾಡ್ತಾಳ. ಮಗನಿಗೆ ಸಾಲಿ ಹಾಕ್ತಾಳ ಗುರು 7 ವರ್ಷ ಆದ ಮೇಲೆ. ಹೌದಪ್ಪ ಹೌದು, ಎಂತ ಸಾಲಿಗೆ ಹಾಕ್ತಾಳಪ್ಪ ತಾಯಿ, ಕಣ್ಣಾರ ಸಾಲಿಗೆ ಹಾಕ್ತಾಳ. ದಿನಪ್ರತಿ ಮಗ ಸಾಲಿಗೆ ಹೋಗ್ಬೇಕಂತ ತಾಯಿ ಕಣ್ಣು ತಿಂತಲ್ ಗುರು. ವಯಸ್ಸಾಗಿತ್ತು ಒದಕ್ಕೆ ಕಣ್ಣಿಲ್ಲ ಬಿಟ್ಟಕ್ಕ ಅಲ್ಲೇ ಮನೆಯೊಳಗೆ ಕಸ ಮುಸರಿ ಮಾಡಿ ಮಗನಿಗೆ ರೊಟ್ಟಿ ಮಾಡಿ ತಾಯಿ ಮಗ ಬರುತ್ತಾನ ಊಟ ಮಾಡ್ಲಾರ್ದೆ ಹಂಗೆ ಜೀವನ ಕಳಿಸಿರಿ ಗುರು ಅಣ್ಣ. ಹೌದಪ್ಪ ಹೌದು ತಾಯಿ, ತಾಯಿ ಜೀವನ ಮಾಡಿದ್ರು ಆ ಮಗ ಬಂದ ಮೇಲೆ ತಾಯಿ ಮಗ ಕೂಡಿ ಊಟ ಮಾಡಿದ್ರು. ಹಿಂಗ್ ಎಷ್ಟೋ ದಿವಸ ನಡೀತು, 15 ಸಾಲಿಗೆ ತನ ನಡೀತು ಬೀರೋ ನಮ್ಮ ಮಗನ ಜೊತೆ. ಹೌದ, ಮಗ ಹೋಗಿ ಸಾಲಿಗೆ ಹೋಗಿ ಬರೋ ತನ ಊಟ ಮಾಡೋದು ಹಂಗೆ ಕೊಡುತ್ತೇವೆ ಬೀರೋಣ. ಒಂದು ದಿವಸ ಏನಾಗ್ತದೆ, 11 ಸಾಲಿಗೆ ಶಿಟಿಗೆ ಹತ್ತನ ಹೋದಿರ್ತಕ್ಕಂತ ಮಗ ಹೊಳೆ ಬರಾಗಿಲ್ಲ ಬೀರೋಣ. ಆ ತೋಟ ಸಾಲಿಗೆ ಹಚ್ಚಿದ್ರು ಸಾಲಿಗೆ ಹೋಗಿರ್ತಕ್ಕಂತ ಮಗ ಹೊಳೆ ಬರಾಗಿಲ್ಲ. ತಾಯಿ ಅಂತ ಕೇಳ್ತಾ ಬೀರೋಣ. ಹೌದಪ್ಪ ಹೌದು, ತಾಯಿ ನಂಗೆ ದುಃಖ ಮಾಡ್ತಾವ ಬಾಳ, ದುಃಖ ಮಾಡ್ತಾಳ ನನ್ನ ಮಗ ಸಾಲಿಗೆ ಹೋಗೈತಿ ನಾ ಯಾಕೆ ಬರಲೇಗೈತಿ. ಹೌದ, ರೊಟ್ಟಿ ಎಲ್ಲಿ ಉಂಡಾಗ ಎಲ್ಲಿ ತಿನ್ನಾಗ ತಾಯಿ ದುಃಖ ಮಾಡ್ಕೊಂತು ಮನೆಯೊಳಗೆ ಕೂತಳು ಬೀರೋಣ. ಒಂದು ದಿವಸ ಹೋಯ್ತು, 2 ದಿವಸ ಹೋಯ್ತು, 3 ದಿವಸ ಹೋಯ್ತು, ಒಂದು ವಾರ ಆದ್ರೂ ಕೂಡ ಮಗ ಮನೆಗೆ ಬರ್ಲಿಲ್ಲ. ಹೌದಪ್ಪ ಹೌದು, ಮಗ ವಾಲಿ ಬರ್ಲಿಲ್ಲ ಮನೆಗೆ. ಅವಾಗ ಮನೆ ಬರ್ತಾರ ಮಟ್ಟಕ್ಕೆ ತಾಯಿ ದುಃಖ ಮಾಡ್ಕೊಂತು ನೆರವಾಗಿ ಕೇಳ್ತಾರ ಏನಂದ್ರಿ ಸರ, ನನ್ನ ಮಗನಿಗೆ ಯಾರೇ ನೋಡಿರೇನೋ, ನನ್ನ ಮಗ ಊಟ ಎಲ್ಲಿ ಮಾಡ್ಲಕತ್ತದೋ, ಅನ್ನ ಎಲ್ಲಿ ತಿನ್ಲಕತ್ತದ, ಯಾರೇ ನೋಡಿರೇನತ್ತೆ ದುಃಖ ಮಾಡ್ಕೋತ ತಾಯಿ ನೆರಮನೆಯವ್ರಿಗೆ ಕೇಳ್ತಾರ. ನಿನ್ನ ಮಗ ಶಿತಿಯೊಳಗೆ ಸಾಲಿ ಕಲಿಕತ್ತಾರ ಬಿಡು ಬರ್ಲಾಕಿಲ್ಲ ತಾಯಿ. ನೆನಪು ನೆರಮನೆಯವ್ರು ಹೇಳಿದ್ರು ಕೂಡ ತಾಯಿ ಕಲ್ ಹ್ಯಾಂಗ ಕೇಳ್ತೈತಿ ಬಿರುವಣ್ಣ. ಹೌದಪ್ಪ ಅವ್ರು ಎಂತ ಕಾಲ ಕೇಳಿಲ್ಲ ಹೊಯ್ತು, ಎಂತ ಕಾಲ ಕೇಳಿಲ್ಲ ನೆರಮನೆಯವ್ರಿಗೆ ಹೇಳ್ತಾಳಕ್ಕೆ ಹೇಳಬಾರು ಏನಂತ್ರಿ ಸರ. ಯಪ್ಪ ನಾಳೆ ನನ್ನ ಮಗನಿಗೆ ಹೋಯ್ದು ಭೇಟಿ ಮಾಡಿಸ್ರು, ನನ್ನ ಮಗನ ಮತ್ತೆ ನೋಡ್ಬೇಕಾಗೈತಿ, ಮಗನಿಗೆ ಹೋಯ್ದು ಊಟ ಮಾಡಿಸ್ಬೇಕಾಗ್ಯದ. ಓಯಪ್ಪ ನನಗೆ ಹೋಯ್ದು ಊಟ ಮಾಡಿಸ್ಲಕ್ ನನಗೆ ಹೋಯ್ದು ಮಗನಿಗೆ ಭೇಟಿ ಮಾಡ್ತದೆ ಅಂತೇಳಿ ಹೇಳ್ತಕ್ಕಲ್ಲ ನೆರಮನೆಯವ್ರಿಗೆ ಹೇಳ್ತು. ಹೌದಪ್ಪ ಹೌದು, ಅವಾಗ ನೆರಮನೆಯವ್ರ ಆಯ್ತು ನಡಿ ಅಂತೇಳಿ ಮರುದಿವಸ ಏನ್ ಮಾಡಿದ್ರ ಮುದುಕಿ ಕರ್ಕೊಂಡು ಸಾಲಿ ಹಂತಕ್ಕೆ ಪಾದ್ರೆ ಬೀರೋ ಅಣ್ಣ. ಹೌದು, ಅವ ಮಗ ಸಾಲಿ ಒಳಗೆ ಚೈನಿ ಮಾಡ್ಕೊಂತ ಅವಾಗ ಕೊತ್ತಿದ್ದ ಅವಾಗ ಹೋಗಿ ದೋಸ್ತಾರೆ ನಿಮ್ ಮಗು ಬಂದಳು ಹೊರಗೆ ನಿಮ್ ಮಗು ಬಂದ ದಾರಿ ಕೈಕತ್ತಳ ಹೋದಲ್ಲಿ ಮಗು ಮುನ್ನಿ ಮಗು ನೋಡಂದ. ಅವಾಗ ಹುಡುಗಿದ್ದಂತಕ್ಕಂತ ಓಡ್ಕೊತ ಬರ್ತಾನ ಬಾಲಿ ಕಸಿದ್ರ ತಾಯಿಗೇನೊಂದು ನೋಡಿರಿ ಬಿರುವಣ್ಣ. ಹೌದಪ್ಪ ಹೌದು, ಏನ್ ಮಾಡ್ಬೇಕು ಮಗ ತಾಯಿ ಬಂದಂತ ಖುಷಿ ಪಟ್ಟಿದ್ದಾವ. ಅವಾಗ ಮಗ ತಾಯಿಗೆ ಬೈಲಿಕ್ಕಂತವ ಮಗ ಇದ್ದಾವ. ಹೌದಪ್ಪ ಹೌದು, ಮಗನಿಗೆ ಇನ್ಸಲ್ಟ್ ಆಯ್ತು ಮದ್ಯಾಗ. ಯಾಕಂತ ಕೇಳಿದ್ನೆ, ಮೊದಲೇ ನಿಮ್ಮ ಮೌನ ಕಾಣಕಾಗಲ್ಲ ಹಿಂಗ ಎಲ್ಲ ಹರಕ್ಕೆ ಸೀರೆ ಉಟ್ಕೊಂಡು ಬಂದು ನನ್ನ ಅವರು ಕಲಿಬೇಕಂತ ಬಂದೀನಿ ಅವ ಅಂತೇಳಿ ಮಗ ಅಂದಕ್ಕರ ಬೇಪ್ಪ ನನ್ನ ಅವರು ಕಲಿಕ್ ಬಂದಿಲ್ಲ. ನೀ 8 ದಿವಸ ಆಯ್ತು ಊಟ ಮಾಡಿಲ್ಲ, ಮಗ ಊಟ ಮಾಡಿಲ್ಲ ಅಂತ ಎಲ್ಲ ಕಾಲು ಕೇಳ ಬಂದಿತ್ತು ರೊಟ್ಟಿ ತಗೊಂಡು ಬಂದಿನ ಊಟ ಮಾಡ್ಬಾರ ಓ ಪರ್ಸು ಊಟ ಮಾಡ್ಬಾರ ಓ ಪರ್ಸು ಅಂತ ಹೇಳಿ ತಾಯಿದ್ದಕ್ಕೆ ಬುದ್ಧಿ ತೆಗೆದು ಮಗನ ಕೈ ಹಾಕಿ ಕೊಡ್ತಾಳೆ ಬಿರೋಣ. ಅವಾಗ ಪರಸು ಅಂತಾನೆ ಬಿರೋಣ. ಏನಂತಾರ ಊಟ ಮಾಡುದು ಅಂತ ಬೆಂಕಿ ಹಚ್ಚಿನಿ ಮಗನಿಲ್ಲ ಹೋಗಂದ ತಾಯಿಗೆ. ಆ ಮಗನಿಲ್ಲ ಹೋಗ ಅಸಹ್ಯ ಈ ದೋಸ್ತರೊಳಗೆ ಹರಕ ಸೀರೆ ಉಟ್ಕೊಂಡು ಬಂದು ಕಾಲ ಮುದಕ್ಕೆ ನಮ್ಮ ಮಾಡತ್ತೆ ನನಗೆ ಇನ್ಸಲ್ಟ್ ಆಗ್ತದ ಅಸಹ್ಯ ಆಗ್ತದ ಮಗನಿಲ್ಲಿಂದ ಹೋಗತ್ತೆ ಅಂದ ಕಾಲಕ್ಕ ಆ ತಾಯಿಗೆ ಮಗು ಸರ್ದು ಮೈ ಮೈಗೆ ಬಿದ್ದಂಗಾಯ್ತು. ಬಟ್ಟೆ ಅವ್ರಿಗೆ ಬೆಟ್ಟ ಮಾಡಿ ತೋರಿಸಿದ್ ನೀನು ಜಗತ್ತೆ ತೋರಿಸಿದ್ನಪ್ಪ ನನಗೆ ಎಂತ ಪದವಿ ಪಟ್ಟಲತ್ತೆ ಮಗನೇ, ನೀ ಯಾರು ನೀನ್ ಸಿಟ್ಟು ತಿಳ್ಕೊಬೇಡ, ನಾ ಹೋಗ್ತೀನಿ ನಿನಗ ಅಸಹ್ಯ ಆಗಿರ್ತದ ನಿನಗ ಇನ್ಸಲ್ಟ್ ಆಗ್ತದ ನಾ ಹೋಗ್ತೀನಿ ಬಾ ಅಂತ ತಾಯಿ ಏನ್ ಹೇಳ್ತಾನಪ್ಪ, ಈ 4 ರೊಟ್ಟಿ ತ ನೀನು ಪರಸು ಈ 4 ರೊಟ್ಟಿ ತಂದು ನೀ ರೊಟ್ಟಿ ಇರುತ್ತವರು ಓ ಮಗನ ಎತ್ತೆ ಮಗನ ಕೈಯಾಗ ರೊಟ್ಟಿ ಕೊಟ್ಟ ತಾಯಿ ಹೇಳ್ಕೋತ ಮಗನ ಮುಂದೆ ಕಣ್ಣೀರು ಸುರಿಸ್ಲಾರೆ ಮಗ ಇದೇನದೆ ತಿಳ್ಕೊತಾನು ಮಾತೇಳಿ ಮನದಾಗೆ ತರಕೋತ ತಾಯಿ ಮನೆಗೆ ಹೋಗ್ತಾ ಇದ್ದೀರೋಣ. ಹೌದಪ್ಪ ಹೌದು, ಅವಾಗ ಮನೆಗೆ ಹೋಗಿ ಮಗನ ಚಿಂತೆ ಒಳಗೆ ತಾಯಿ ಹಾಸಿಗೆ ಹಿಡಿತಾಳೆ. ಯಾಕಂತ ಕೇಳಿದ್ರ ಮಗನಿಗೆ 9 ತಿಂಗಳು ಕೂಸಿರ್ಲಾಕಾಗೆ ಮಗನಿಗೆ ಎಲ್ಲ ಸರ್ವಸ್ವ ತಿಳ್ಕೊಂಡು ಜೀವನ ಕಳೆದಿದ್ದೀನಿ, ಆದ್ರೆ ನೀ ನನಗೆ ಕೊಟ್ಟನು ಅಂತ ಕೊಟ್ಟ ಕೊಟ್ಟಲ್ಲಪ್ಪ ಅಂತೇಳಿ ತಾಯಿ ಕಣ್ಣೀರು ಸುರಿಸ್ಕೊತಂತನ ಎಲ್ಲ ಏನಪ್ಪ ಅಂತಂದ್ರೆ ಜೀವನನೇ ಹಾಳು ಮಾಡ್ಕೊಂಡಿದ್ದೆ ಅಂತ ತಿಳ್ಕೊಂಡು ಮನೆಯೊಳಗೆ ಹೊರಗೆ ಏನ್ ಮಾಡ್ತಾ ಅಂತ ಕೇಳಿದ್ರ ಸಾಯುವಂತ ಸಮಯ ಬರ್ತೈತಿ ಬಿರುವಣ್ಣ ತಾಯಿ. ಹೌದಪ್ಪ ಹೌದು, ಅಷ್ಟೇ ಬಂತು ಮುದುಕಿ ಮುಡಿಕೆಗೆ ಏನಾಯ್ತದ ಕೇಳ ಊಟ ಮಾಡ ಮಗನ ಚಿಂತೆ ಒಳಗ ಚಿಂತೆ ಮಾಡ್ಕೊಂತು ಸೈನಿಕ
ಬಂದು ಹೊರಗೆ ಬರ್ತಿತ್ತು ಮುದುಕಿ ಯಾಕೆ ಹೊರಗೆ ಬರಲಾಗಿರುತ್ತೆ ತಿಳ್ಕೊಂಡು ಆ ತಾಯಿ ಇರ್ತಕ್ಕಂತ ಮನೆಗೆ ಹೋಗಿ ನೋಡ್ತಾರೆ ತಾಯಿ ನಿರಂತರನಾಗಿ ಏನಪ್ಪ ತನ್ನ ಮಕ್ಕೊಂದು ಬಿಟ್ಟಿದ್ರು ಅವಾಗ ಮಗನಿಕ್ ಹಿರಿಯರು ಎಲ್ಲಾರು ಕೂಡ ವಿಚಾರ ಮಾಡ್ತಾರೆ ಅವ್ರೆ ಬಾಬು ನಮ್ಮ ಮಗನ ಸೈನಿಕ ನಿಮ್ಮ ಆ ಮುದುಕಿ ಸೈನಿಕ ಕರ್ಕೊಂಡು ಬರ್ರಿ ನಾ ಕಲಿ ಬಯಾರಿ ನೀರಲ್ಲಿ ಹಾಕಲಿ ಸಾಯಾತಾಗ ಅವನಿಗೆ ಕರ್ಕೊಂಡು ಬರ್ರಿ ಓದ್ತೇಳಿ ನೆರಮನಿ ಹಿರಿಯರು ಎಲ್ಲಾರು ಕೂಡ ಅವನಿಗೆ ಮಗನಿಗೆ ಕರ್ಲಿಕ್ಕೆ ಕಳ್ಸಿದ್ರು ಬಿರೋಣ ಅವ್ರೆ ಬಾವು ಮಗ ಮಗ ಬಂದ ಅವಾಗ ಮಗ ಕರ್ಲಿ ಕಳ್ಸೋರು ಹೋಗಿ ಹೇಳ್ತಾನೆ ದೋಸ್ತ್ ಇದ್ದಿರ್ತಕ್ಕಂತ ನಿಮ್ಮವ್ವ ಈಗಂದ್ರೆ ಈಗ ನಾಳೆ ನಾ ಇವತ್ತಂದ್ರೆ ಇವತ್ತು ಜೀವ ಬಿಟ್ಟು ತಗೋ ಹೋಗಿ ತಾಯಿಗೆ ಒಂದು ನಾಲ್ಕನಿ ಮಯಾಗ ನೀರ್ ಹಾಕು ಅಂತೇಳಿ ಆ ಕನಿಕರ್ನಿಂದ ಹೇಳ್ದಾಕ್ರೆ ಮಗ ಓಡ್ಕೋತ ಓಡ್ಕೋತ ಅವಾಗ ಬರ್ತಾನೆ ಬೀರೋಣ ತಾಯಿ ಮೇಗಿನ ಬೀಳ್ತೀರಿ ಹೌದ ಹೌದು ಅವಾಗ ಓಡ್ಕೊಂತ ಬಂದು ತಾಯಿ ಹತ್ತಕ್ ನಿಂತೇವ ಆಗ್ತೇವಂದ್ರೆ ಬೀರೋಣ ಬಾಕೊಂದೊಳಗೆ ನಿಂತು ಅವಾಗ ಆ ಮಗನ ದನಿ ಕೇಳಿ ಮಕ್ಕೊಂಡಿರ್ತಕ್ಕಂತ ತಾಯಿ ಶಕ್ತಿ ಬಂದಂಗ ಐತಿ ಬಿರೋಣ ಅವ್ರೆ ತಾವು ತಾಕತ್ ಬಂತು ಅವಾಗ ಎದ್ದು ಕುಂತೆ ಬಾ ಯಾವಾಗ ಬಂದ್ವಿ ಓ ಪುರುಷ ಯಾವಾಗ ಬಂದ್ವಿ ಬಾ ಅಂತೇಳಿ ಆ ಮಗನಿಗೆ ಕರ್ದು ಯಾವಾಗ ಊಟ ಮಾಡ್ದಿ ಓ ಪುರುಷ ಊಟ ಮಾಡುವ ಅಂತೇಳಿ ನಿರಂತರನಾಗಿರ್ತಕ್ಕಂತ ಮುದುಕಿ ಒದ್ರ ಹೇಳ್ತೈತಿ ಬಿರೋಣ ಅವ್ರೆ ತಾವು ಅವಾಗ ಏನ್ ಮಾಡಿದ್ರೆ ಮಗ ನೆರಮಣಿ ಹಿರಿಯರೆಲ್ಲಾರು ಕೂಡಿ ಬೈಲಿಕ್ಕತ್ರ ಅಲ್ಲೋ ಮಗನ ಮುದುಕಿ ಸೈನಿಕಾಗ ಇಂತ ಪರಿಸ್ಥಿತಿ ಒಳಗ ಮಗ 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 ಅಂತೇಳಿ ಬಾಯಿ ಬಾಯಿ ಬಡ್ಕೊಳಕತ್ತದ ಇಂತ ಟೈಮ್ ನೀವು ಬಿಟ್ಟು ಸಾಲಿ ಕಲಿಕತ್ತಿದ್ದರು ಎಂತ ಧರ್ಮ ನಿಂದ ಕಾಲಕ್ಕ ಅವಾಗ ತಾಯಿ ಹೇಳ್ತಾಳೆ ಎಲ್ಲ ಹಿರಿಯರ ಮುಂದೆ ಒಂದು ಮಾತು ಮಗನಿ ಏನ್ ಹೇಳ್ತಾರೆ ಸರ್ ತಾಯಿ ಯಪ್ಪ ಪರಸು ಪರಸು ಯಾಕಪ್ಪ ಮಗನ ನನಗ ನೀ ಕೊಟ್ಟನು ಅಂತ ಪದವಿ ಪಟ್ಟಿ ಹರಿ ಕರಿಗೆ ಉಟ್ಕೊಂಡು ಬಂದಿನ ಅಂತೇಳಿ ನಿನಗೆ ಅಸಹ್ಯ ಆಗ್ತದ ಅಂತೇಳಿ ನನಗ ಹೊರ ಮನಿಗೆ ಹೊಳಿ ಕಳಿಸಿದೇನಪ್ಪ ಮಗನ ನನ್ನ ಹೊಟ್ಟೆಗೆ ಸಾಯಿತನ ಒಂದು ಹೊಟ್ಟು ಮಗನ ನಿನ್ ಮುಂದೆ ಹೇಳಿ ಸಾಯ್ತಿದೆ ಅಂತೇಳಿ ಮಗನ ಮುಂದೆ ಹೇಳ್ತೀನಿ ಬಾಯಿ ಕರ್ದು ತಾಯಿ ಮಗನಿಗೆ ಹೇಳ್ತಾಳೆ ಒಂದು ಮಾತು ಬಿಪ್ಪರು ಏನ್ ಹೇಳ್ತಾರೆ ಸರ್ ಹೊಟ್ಟೆನ ಮಾತ ಹೊಟ್ಟೆನ ಮಾತ ಕರ್ ಹೇಳ್ತ ಪರಸು ನಿನಗೆ ಯಾಕೆ ಕಣ್ಣ ಕಣ್ಣು ಎದಕ್ಕಲ್ಲ ಹೋಗ್ಯ ಇವತ್ತು ಹೊಟ್ಟೆನ ಮಾತು ಹೇಳ್ತೀನಿ ಬಾರು ಇವತ್ತಮ್ಮ ಅಂತ ಹೇಳಿ ತಾಯಿ ಎಳ್ಕೋತ ಹೇಳ್ತಾ ಇದ್ದಿರುವಣ್ಣ ಏನಂದ್ರಿಪ್ಪ ಪರಸು ನೀ 9 ತಿಂಗಳು ಕೂಸಿದ್ದಿ ನಾನು ನನ್ನ ಗಂಡ ಇಬ್ರು ಕೂಡಿ ನಡುಮರಕ್ಕೆ ಮನೆಯೊಳಗೆ ಗುಡಿಸೋದೊಳಗೆ ಮಕ್ಕೊಂಡಿದ್ದಿ ನೀ ನಡುಮರಕ್ಕೆ ಹಾಕೊಂಡು ಮಕ್ಕೊಂಡಿದ್ದೇವಿ ಗುಡಿಸಲಕ್ಕೆ ಬೆಂಕಿ ಬಿತ್ತು ರಾತ್ರಿ ಬಾರಾಕ ಹೌದು ಹೌದು ರಾತ್ರಿ ಮಾರಾಟ ಬೆಂಕಿ ಬಿದ್ದು ಬೆಂಕಿ ಒಳಗೆ ಏನಪ್ಪ ಅಂತಂದ್ರೆ ನಿಂತಿಗೆಲ್ಲ ಹೊರಗೆ ಬರುವಾಗ ನಿಮ್ಮ ಅಪ್ಪ ಬೆಂಕಿ ಒಳಗೆ ಬಿದ್ದು ಸತ್ತಾನು ಓದ್ತಮ್ಮ ನಿಮ್ಮ ಅಪ್ಪ ಬೆಂಕಿ ಒಳಗೆ ಬಿದ್ದು ಸತ್ತ ಕೂಸಿ ನಿಂತುಕೊಂಡು ಹೊರಗೆ ಬರುವಾಗ ಆ ಬೆಂಕಿ ಜಲ ನಿಮ್ಮ ಕಣ್ಣಿಗೆ ಬಡದು ಕಣ್ಣು ಹೋಗುದು ಹೋಗ್ಸು ಕಣ್ಣು ಹೋಗಿದ್ದು ಕಣ್ಣು ಹೋದ ಕಾಲಕ್ಕೆ ನಾ ಏನ್ ಬರ್ದ ನಂದೇ ನೀ ಭೂಮಿ ಮ್ಯಾಗ ಜೀವ ಹಿಂದಂದ್ರೆ ಹಿಂದಂದ್ರೆ ಭೂಮಿ ಮ್ಯಾಗ ನಾಗಂದ್ರೆ ಏನಪ್ಪ ಅಂತಂದ್ರೆ ಸ್ಮಶಾನದಾಗ ನನಗೆ ಅದು ಬ್ಯಾಡ ಅಂತೇಳಿ ಡಾಕ್ಟರ್ ಅಂತೇಳಿ ತೋರಿಸ್ದಾಗ ನೀವು ನೀವು ಕಣ್ಣು ಬರಂಗಿಲ್ಲ ಯಾರಾದ್ರೂ ಕಣ್ಣು ಕೊಟ್ಟದ ಮಕ್ಕಳನ್ನ ಬರ್ತೇ ನೋಡ್ಬೋದು ಅಂತ ಕಾಲಕ್ಕ ಅದೇ ಹೌದು ಅವಾಗ ತಾಯಿ ತಾಯಿ ಹೇಳಿದ್ರು ಡಾಕ್ಟರ್ಗ ಸಾಹೇಬ್ರ ನಾಳೆ ನಿಂದಂದ್ರೆ ಇಲ್ಲ ನಾಳಂದ್ರೆ ನಾಳೆ ಕರೆ ನನ್ನ ಮನ ಬಾಳ್ಬೇಕು ನನ್ನ ಮನ ಬೆಳಗಬೇಕು ನನ್ನ ಮಗನಿಗೆ ನನ್ನ ಕಣ್ಣು ಕಿತ್ತು ನನ್ನ ಮಗನಿಗೆ ಹಾಕ್ರಿ ನಾ ಕೊಟ್ಟಿರೋದಕ್ಕಂತ ತಿಳ್ಕೊಂಡು ನನ್ನ ಕಣ್ಣು ಕಿತ್ತು ನಿನ ಕಣ್ಣು ಕೊಟ್ಟಿನ ಹೋಗ್ಬಾರ್ದು ಜಗತ್ತೇನಪ್ಪ ಅಂತ ನನ್ನ ಕಣ್ಣು ದಾನ ಮಾಡಿ ನಿನಗ್ ಕೊಟ್ಟಿ ನಿನಗ್ ಮತ್ತೆ ತೋರಿಸಿ ಹೋಗ್ಬಾರ್ದು ಅದಕ್ಕೆ ನಾ ಕಣ್ಣು ಕೊಟ್ಟಾಗಿ ಹೋಗ್ಬಾರ್ಸು ಅಂತ ತಾಯಿ ದುಃಖದಿಂದ ಅಳ್ಳಕ್ಕಂತಕ್ರೆ ಅವಾಗ ಮಗನಿಗೆ ಅರುಂಟಾಯ್ತು ಬೀರೋಣ ಅವಾಗ ಮಗ ಏನಂತಂದ್ರಿ ಅರುಂಟ ನನ್ನ ತಪ್ಪಾಯ್ತು ತಾಯಿ ಜೀವನ ಕತ್ತ ನೀ ಮತ್ತೆ ನೋಡ್ಬೇಕಲ್ಲ ನೀನೇ ಕಾಣದಂತೆ ತಾಯಿ ಪಾದಿಗೆ ಬಿದ್ದು ಪಾದದಿಂದ ಉಳ್ಳಾರಕ್ಕಂತ ತಾಯಿ ಖುಷಿನಿಂದ ಪ್ರಾಣ ಬಿಟ್ಟು ಬೀರೋಣ ಜಗತ್ತಿನ ಒಳಗೆ ಅವಾಗ ಅರುಂಟಾಗಿ ತಾಯಿ ಮ್ಯಾಗ ಸತ್ತ ಮ್ಯಾಗ ಮಗ ತಾಯಿ ಮ್ಯಾಗ ಪಾದ ಮ್ಯಾಗ ಉಳ್ಳಾಡವ್ರು ಇವ್ರು ಅಂತ ಜಗತ್ತು ನೋಡ ಕಣ್ಣು ಕೊಟ್ಟು ಮಗ ಬೆಳೆದಿಲ್ಲಂತೆ ತಾಯಿ ಏನಪ್ಪ ಅಂತಾರೆ ಜಗತ್ತಿನಾಗ ಎದುರು ಅಲ್ಲಿ ನಿಮ್ಮ ಮಗ ತಾಯಿಗಾಗಿ ಏನ್ ಮಾಡ ಅದನ್ನ ಹೇಳು ತಾಯಿ ಮಗ ಚೆಂದಾಗಿರ್ಲಿಕ್ಕೆ ತನ್ನ ಕಣ್ಣು ಕಿತ್ತು ಕೊಟ್ಟಳ ತಾಯಿ ಹೌದು ತಾಯಿ ಕೊಟ್ಟಳ ಹಂಗ ಮುಂದಿನ ಸಂತಿ ಮುಂದಿನ ಸಂತಿಗೆ ಮಗ ಎಲ್ಲಿ ತಾಯಿಗಾಗಿ ಜೀವನ ಕೊಟ್ಟಾಗ ಇದನ್ನ ಜಗತ್ತಿನೊಳಗೆ ಇದೇ ಮಹಾರಾಷ್ಟ್ರ ರಾಜ್ಯ ಏನಪ್ಪ ಅಂತಂದ್ರೆ ಛತ್ರಪತಿ ಶಿವಾಜಿ ಹೆಸರು ಉಳಿದೈತಿ ಛತ್ರಪತಿ ಶಿವಾಜಿ ಎದ್ದ ರಾಯಗಢ ಕೋಟೆ ಒಳಗೆ ತನ್ನ ಹೆಸರು ಉಳಿದೈತಿ ಬೀರೋಣ ತಾಯಿ ಕುರುವಿಗ ಏನು ಉಳಿದೈತಿ ಒಬ್ಬ ಹೆಣ್ಣು ಮಗಳು ದಿನಂಪ್ರತಿ ಹಾಲು ಮಾಡ್ತಿದ್ರು ಹಾಲು ಮಾಡ್ತಿದ್ರು ಡೇರಿ ಮಗನ ಡೇರಿ ಇದ್ದಿತ್ತಲ್ಲ ಅವಾಗ ಎಲ್ಲಿ ಡೇರಿ ಬರ್ಬೇಕು ಹೆದಕ್ಕ ಮನಿ ಮನಿಗೆ ಹಾಲು ಮಾರಿ ಬರ್ತಿದ್ರು ಸುತ್ತ ಕಟ್ಟಿ ಏನಪ್ಪಾ ಅಂತಂದ್ರೆ ರಾಯಗಢಕ್ಕೆ ಗ್ವಾಟಿ ಗ್ವಾಡಿತ್ತು ಬೀರೋಣ ಶಿವಾಜಿ ಮಹಾರಾಜರ ಅಸ್ತಾನದೊಳಗೆ ಸುತ್ತ ಕಟ್ಟಿ ಗ್ವಾಟಿ ಗ್ವಾಡಿತ್ತು
ಬಂದಿರುವಂತರು ಕ್ವಾಟಿ ಗೋಡಿ ದಾಟಿ ಹೋಗಿ ಮನಿ ಮನಿಗೆ ಹಾಲು ನೀಡಿ ಬರ್ತಿದ್ರು. ಅವತ್ತು ಹುಣಿಮೆ ಏನಿತ್ತು? ಹುಣಿಮೆತ್ತು ಹುಣಿಮೆತ್ತು ಬಗಲೆ ಕತ್ತಲ್ಲಿ ಜಲ್ಲಿ ಹಾಕಿ ಬಿಡ್ತು. ತಾಯಿ ಏನ್ ಮಾಡಿದ್ರು? ಮನಿ ಒಳಗೆ ಆರು ತಿಂಗಳು ಕೂಸಿಯನ್ನು ಮನಿ ಒಳಗೆ ಬಿಟ್ಟ ಹಾಲು ಮಾರ್ಲಕ್ ಹೋಗಿದ್ರು. ಬರುದ್ರಾಗ ಕ್ವಾಟಿ ಗೋಡಿ ಬಾಕಲ್ ಹಾಕಿ ಬಿಟ್ಟಿದ್ದು ಬರೋಣ. ಇದು ಭೂಮಿ ತೆರಿ ಮ್ಯಾಲ ಆಗಿರ್ತಕ್ಕಂತ ಘಟನೆ ಸದ್ಯ ಕೂಲ್ ಉಳ್ದೈತಿ ನೋಡಕ್ಕೂ ಕುರು ಐತಿ ಬಿರೋಣ. ಅಡಿಗೆ ರಾಯಗಾಡಿ ಪಾಟಿ ಸುದ್ದಿ ಹಾಲು ಮಾರಿ ಮನೆಗೆ ಹೋಗ್ಬೇಕಂತ ಬರುದಾಗ ಬಿರೋಣ. ಆ ಪಾಟಿ ಗಾಡಿ ಬಾಗಿಲು ಹಾಕಿ ಬಿಡ್ತು. ಆ ದ್ವಾರ ಪಾಲಕ ಹೇಳ್ತಾಳ ಹೆಣ್ಣು ಮಗಳು ಏನಂತ ಸರ ಏಕಕ್ಕ ಮುಂಜಾನೆ ಅಡಿಗೆ ಮಾಡಾಯ್ತು ದಮ್ಮ ದ್ವಾರಪಾಲಕ ಹೇಳ್ತಾರ ಇಲ್ಲಿ ಬಾಟಿವಾಡಿ ಕಾಯುವಂತ ದ್ವಾರಪಾಲಕ ಏನಂದ್ರು ಸರ ಸಾಹೇಬ್ರ ನಾ ಹಾಲು ಮಾಡಿ ಬರ್ಲಕತ್ತೀನಿ ಟೈಮ್ ಬಾಳ ಆಗೈತಿ ಮಗಾರೇ ಮನ್ಯಾಗ ಬಿಟ್ಟು ಬಂದೀನಿ ಮಗನಿಗೆ ಆರು ತಿಂಗಳು ಕೂಸೈತಿ ಹಾಲು ಕುಡಿಸ್ಬೇಕಾಗೈತಪ್ಪ ನನಗೆ ದಾರಿ ಬಿಡುವಂತ ಕಾಲಕ್ಕ ಅವ ದ್ವಾರಪಾಲಕ ಹೇಳ್ತಾನ ಸಾಯಂಕಾಲ 7 ಗಂಟೆ ಸಂಜೆ 7 ಗಂಟೆ ಅಂತಂದ್ರೆ ಬಾಕಲ ಹಾಕಬೇಕು ಒಳಗೆ ಯಾರಿಗೆ ಬಿಡಬಾರ್ದು ಅನ್ನೋದು ಶಿವಾಜಿ ಮಹಾರಾಜರ ಆದೇಶ ಐತಿ ತಾಯಿ ನಾ ಯಾರಿಗೆ ಒಳಗೆ ಬಿಡಂಗಿಲ್ಲ ಅಂತ ಹೇಳಿಬಿಟ್ಟ ಅವನ ತಾಯಿ ದ್ವಾರಪಾಲಕ ಯಾರಿಗೆ ಬಿಡಂಗಿಲ್ಲ ಅಂತ ಹೇಳ್ದ ಅವಾಗ ಏನ್ ಮಾಡ್ದು ಹೆಣಮಗಳು ಇನ್ ಹ್ಯಾಂಗ ಮಾಡ್ಬೇಕು ಮಗಾರೇ ಮನೆಯೊಳಗೆ ಐತಿ ಆರು ತಿಂಗಳು ಕೂಸ್ ಐತಿ ಅದು ಹಕ್ಕಿಯಾಗಿ ಹೆಳುತ್ತೈತಿ ಹೊಟ್ಟಸದ್ ಹ್ಯಾಂಗ ಮಾಡ್ಬೇಕಂತೆ ತಾಯಿ ಕಳ್ಳ ಕೇಳಿ ಬಿರೋಣ ಎಲ್ಲೆಲ್ಲ ಕಳ್ಳದಾರೈತಿ ಐತೆ ಅಂತ ತಿಳ್ಕೊಂಡು ಹುಡುಕ್ಯಾರ ಕೂತು ಪಾಟಿ ಮಾಡಿ ಸುತ್ತ ಹಾಕ್ತಾಳೆ ಬಿರೋಣ ಅವ್ರೆ ಪಾವು ಸುತ್ತ ಹಾಕಲ್ಲ ಅಂದ್ರೆ ಹೆಣ್ಣು ಪಾಟಿ ಗಾಡಿ ಸುತ್ತ ಹಾಕಲ್ ಅದೇನಿತ್ತ ಕಳ್ಳ ಮಾರ್ಗ ಅಂತ ಪಾಟಿ ಮಾಡಿ ಕಳ್ಳ ಮಾರ್ಗ ಆ ದಾರಿ ಹಿಡ್ಕೊಂಡು ಏರಿ ಪಾಟಿ ಗಾಡಿ ಮ್ಯಾಗ ನಿಂತು ಅಕ್ಕಾಡಿ ಕಡೆ ನೋಡ್ತಾ ಬಿರೋಣ ಎಲ್ಲಿನೋ ಜಿಗಿಬೇಕಂತಂದ್ರೆ ಎಲ್ಲಿನೋ ಜಾಗ ಸಿಗಲಿಲ್ಲ ಅಲ್ಲಿ ಏನಂತ ಕೇಳ ತಾಯಿಗೆ ಮಗ ಅಳು ಸತ್ತಿ ಕಿವಿಗೆ ಬಿದ್ದಂಗಾಯ್ತು ಮಲಿ ಹಾಲು ಏನಪ್ಪ ಎಲಿ ಹಾಲು ಸಿಗದಂಗಾಯ್ತು ತಾಯಿ ಕಳ್ಳು ಚುರ್ರತ್ತು ಇನ್ನು ಮಗ ಏನಕ್ಕಂತೈತಿ ಬಾ ಅಂತ ಹೇಳಿ ತಾಯಿ ಏನ್ ಮಾಡುದು ಇನ್ನು ಜಿಮ ಯಾಕಂತ ಕೇಳಿ ಯಾಕೆ ನನ್ನ ಮಗನಿಗೆ ಒಯ್ದು ಹಾಲು ಕುಡಿಸ್ಬೇಕಂತೆ ತಾಯಿ ಏನ್ ಮಾಡುದು ಆ ಕ್ವಾಟಿ ಗಾಡಿ ರಾಯಗಾರ ಒಳಗೆ ಇರ್ತಕ್ಕಂತ ಕ್ವಾಟಿ ಗಾಡಿ ಜಿಗಿದು ಬಿಟ್ಟು ಬಿರುವಣ ಆ ಕನಕ ನೋಡಿ ಜಗದ್ ಬಿಟ್ಟು ಜಗದ್ ನೋಡಿ ಕಚ್ಚಿದ್ ಹೋಗಿ ಮಗನಿಗೆ ಮಲಿ ಹಾಲು ಕುಡಿಸ್ತಾರ ಅಲ್ಲಿ ಸುತ್ತ ಕಟ್ಟಿ ಪಾಟಿ ಗಾಡಿ ಕವಲಕ್ಕೆ ಕಾವಲಗಾರಿತ್ತಿದ್ರು ಬರೋಣ ಹಿಂದಕ್ಕೆ ಆ ಸುದ್ದಿ ಗೊತ್ತಾಯ್ತು ಜಗದೂದು ಗೊತ್ತಾಯ್ತು ಹೋಗಿ ಛತ್ರಪತಿ ಶಿವಾಜಿ ಮಹಾರಾಜರ ಮುಂದೆ ಹೇಳಿದ್ರು ಅವರು ಅವಾಗ ಛತ್ರಪತಿ ಶಿವಾಜಿ ಮಹಾರಾಜರು ಏನಂದ್ರಪ್ಪ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳ್ತಾರ ಹೆಂಗಪ್ಪ ಹೆಣ್ಮಗಳು ಪಾಟಿ ಗಾಡಿ ಜಿಗದ್ ಹೋಗಿ ನಿಮ್ಮ ಆಸ್ಥಾನದೊಳಗ ಹೋಗ್ಯಾಳ ಆಕೆ ಯಾರದಾಳ ಎದಕ್ಕೆ ಬಂದಾಳ ಗೊತ್ತಿಲ್ಲ ಅಂದ ಕಾಲಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ ಆಕೆ ಕರ್ಕೊಂಡು ಬರಿ ಯಾರು ಅವ್ರ ಆಕೆ ಮೊದಲು ಕರ್ಕೊಂಡು ಬರಿ ಅಂತೇಳಿ ಛತ್ರಪತಿ ಶಿವಾಜಿ ಮಹಾರಾಜ ಕರೆಸದ ಆಸ್ಥಾನದೊಳಗೆ ಹೆಣ್ಮಗಳು ನಡುಗಲ್ಕಂತಿರುವಣ ಹೌದಪ್ಪ ಹೌದು ಯಾಕಂತ ಕೇಳಿ ಏನ್ ಮಾಡ್ತಾರ ಏನಿಲ್ಲಂತೆ ಛತ್ರಪತಿ ಶಿವಾಜಿ ಮಹಾರಾಜರ ಮುಂದೆ ನಡಗಲ್ಕತ್ತರು ಆ ಹೆಣಮಗಳು ಕೇಳ್ತಾರೆ ಛತ್ರಪತಿ ಶಿವಾಜಿ ಮಹಾರಾಜ ಏನಂತ ಸರ ಏನಂತ ಕೇಳ್ತಾರ ಅಂತ ಕೇಳಿದ್ರ ತಾಯಿ ನೀ ಯಾಕೆ ಜಿಗಿದೇವ ಪಾಟಿ ಗಾಡಿ ಜಿಗಲಿಕ್ಕೆ ನೀನು ಹಂತಾರ ಏನಕ್ಕ ಬಿದ್ದಿತ್ತು ನೀ ಯಾರದೀನಿ ಎದಕ್ಕೆ ಬಂದಿದೆ ಅಂದ ಕಾಲಕ್ಕ ಅವಾಗ ಶಿವಾಜಿ ಮಹಾರಾಜರು ಅವಾಗ ಶಿವಾಜಿ ಮಹಾರಾಜರು ಕೇಳದಕ್ಕ ಹೆಣ್ಮಗಳು ಹೇಳ್ತಾಳ ಯಪ್ಪ ನಾ ಏನು ಯಾವ ದೇಶದಕ್ಕಿನೂ ಅಲ್ಲ ಯಾವ ಬ್ಯಾರೆ ರಾಜ್ಯದಕ್ಕೂ ಅಲ್ಲ ನಿಮ್ ರಾಜ್ಯ ಹಾಳು ಮಾಡ್ಬೇಕಂತ ಬಂದಕ್ಕಿನೂ ಅಲ್ಲ ನನ್ನ ಮಗ ಆರು ತಿಂಗಳು ಕೂಸ ಮನೆಯೊಳಗಿತ್ತು ನಾ ನಿಮ್ಮ ರಾಜ್ಯ ಮಾಡಿದ ಹೆಣ್ಮಗಳಿದ್ದೀನಿ ನಾ ಏನಪ್ಪ ಅಂದ್ರೆ ಹೊರಗೆ ಹಾಳು ಮಾಡ್ಲಕ್ ಹೋಗಿದ್ದೀನಿ ಹಿಂದದ ಒಳಗೆ ಬಿಡ್ಲಾರ ಬಟ್ಟಕ್ಕೆ ನನ್ನ ಮಗನ ಮಾಯಾದಿಂದ ಮಗನಿಗೆ ಹಾಲು ಉಳಿಸಬೇಕು ಅನ್ನುವಂತ ಆ ತಳ್ಳಿನಿಂದೇನಪ್ಪ ಅಂತಂದ್ರೆ ಜಿಗದಿನ ತಂದೆ ಅಂತೇಳಿ ನಾನು ತಪ್ಪಾಗ್ಯದ ಅಂತೇಳಿ ಶಿವಾಜಿ ಮಹಾರಾಜರ ಮುಂದೆ ನಡೆದುಕೊತ್ ಹೆಣಮಗಳು ಕೈ ಮುಗಿದು ನಿಂತು ಬಿಟ್ರು ಅವಾಗ ಹೌದು ಅವಾಗ ಛತ್ರಪತಿ ಶಿವಾಜಿ ಮಹಾರಾಜ ಅಂತ ತಾಯಿ ನಿನ್ ಎಂತ ಕಾಲ ಎಂತ ತಾಯಿ ಪ್ರೀತಿ ಎಂತ ತಾಯಿ ವಾತ್ಸಲ್ಯವ ಮಗನ ಸಲುವಾಗಿ ಎಂತ ಪಾಟಿ ಗಾಡಿ ಜಿಗದಿದೆಯಲ್ಲ ನೀ ಜಗತ್ತಿನ ಒಳಗೆ ತಾಯಿ ಪ್ರೀತಿ ಹೆಚ್ಚಿದ್ದೈತೆ ಅಂತ ತಿಳ್ಕೊಂಡು ಅದು ಏನ್ ಮಾಡ ನೀ ಜಿಗದಿರ್ತಕ್ಕಂತ ಜಾಗ ಕೋಣ ಉಳಿಲಿ ಜಗತ್ತಿನೊಳಗೆ ನಿನ್ ಕೀರ್ತಿ ಅದ್ರಾಮಣವಾಗಿಲ್ಲ ಅಂತೇಳಿ ಹಿರಾಕಣಿ ಅಂತೇಳಿ ಏನ್ ಜಿಗದಿರ್ತಕ್ಕಂತ ಜಾಗ ಈ ಸದ್ಯ ರಾಯಗಾರದೊಳಗೆ ಹಿರಾಕಣಿ ಹೆಣಮಗಳ ಹೆಸರು ಹಿರಾ ಅಂತ ಹೇಳಿತ್ತು ಹಿರಾಕಣಿ ಅನ್ನುವಂತ ನಾಮದಿಂದ ಕಲಿಯುಗದೊಳಗೆ ಉಳಿಲಿ ಅಂತೇಳಿ ರಾಯಗಾರದೊಳಗ ಇನ್ನಾದ್ರೂ ಕೂಡ ತಾಯಿ ಪ್ರೀತಿಗೆ ಕಾಣಿಕೆ ಆಗಿ ಏನಪ್ಪ ಅಂದ್ರೆ ಹಿರಾಕಣಿ ಅಂತೇಳಿ ಗುರುಸ ಕಕ್ಷ ಯಾರು ಛತ್ರಪತಿ ಶಿವಾಜಿ ಮಹಾರಾಜ್ ಎಲ್ಲಿ ರಾಯಗಾರದೊಳಗ ತಾಯಿ ಮೇಗಿನ ಪ್ರೀತಿ ತಾಯಿ ಮೇಗಿನ ವಾತ್ಸಲ್ಯ ನಿಂದ ಹೆಚ್ಚಿಂದೈತೆ ತಿಳ್ಕೊಂಡು ಹಿರಾಕಣಿ ಅನ್ನುವಂತ ಪುರುಷ ಕಟ್ಟೆನ ರಾಯಗಾರದೊಳಗೆ ಸತ್ಯ ಭೂಮಿ ಮ್ಯಾಗ ನೋಡ್ಲಿಕ್ಕೆ ಉಳ್ದೈತಿ ಆಗ ತಾಯಿಗಾಗಿ ಮಗನಿಗಾಗಿ ತಾಯಿ ಬರೋ ತಾಯಿಗಾಗಿ ಮಗ ಏನು ಕಟ್ಸ್ಯಾನ ಮುಂದಿನ ಸಂತಿಗೆ ಯಾವ ಜಾಗದ ಕಟ್ಸ್ಯಾನ ಎಲ್ಲಿ ಕಟ್ಸ್ಯಾನ ಬೇಕಲ್ಲ ತಾಯಿಗಾಗಿ ಮಗ ಏನ್ ಮಾಡ್ಯಾರ ಅಂತ ಹೇಳುದಲ್ಲ ಅವರು
ಮುಂದಿನ ಸಂಧಿಗೆ ಸವಿಸ್ತಾರವಾಗಿ ಹ್ಯಾಂಗ ತಾಯಿಗಾಗಿ ಮಗ ಮಗನಿಗಾಗಿ ಕಣಕ್ಕೆ ಇಟ್ಟುಕೊಟ್ಟ ತನ್ನ ಜೀವನನೇ ಸಂಸ್ಕೊಂಡು ಇನ್ನ ಬಾಳದ ಗುರು ಅಣ್ಣ. ಹೌದಪ್ಪ ಸಾಕ್ರಿ ಅಂತ ನಾವು ಬಾಳ ಹೇಳ್ರಿ.